ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ನನಗೆ ಕಾಲ್ ಮಾಡಿಬಿಟ್ಟು ಈ ಥರದೊಂದು ಪ್ರೋಗ್ರಾಮ್ ಇದೆ ಅಂತ ಅಂದಾಗ ನಾನು ನನ್ನ ಶೆಡ್ಯೂಲ್ ಕೂಡ ದೇವ್ರನ್ನ ಚೆಕ್ ಮಾಡಿಲ್ಲ. ಐ ಥಾಟ್ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನನ್ನ ಲೈಫಲ್ಲಿ ಇನ್ಯಾವುದೂ ಇರಲ್ಲ. ಅಟೆಂಡಿಂಗ್ ದಿಸ್ ಪ್ರೋಗ್ರಾಮ್ ಇಸ್ ದ ಫಸ್ಟ್ ಥಿಂಗ್ ನಾನು ಮಾಡಬೇಕು ಅಂತ ಅಂದ್ಕೊಂಡು ಐ ಜಸ್ಟ್ ಸೆಡ್ ಯೆಸ್ ಟು ಅವರ್ ಏನು ಅಂತಲೂ ಕೇಳಲಿಲ್ಲ. ಬಿಕಾಸ್ ವಿ ಆಲ್ ಸರ್ಚ್ ಫಾರ್ ಗಾಡ್ಸ್ ಲೈಕ್ ಇನ್ 100 ಪ್ಲೇಸಸ್, ಬಟ್ ಡೆಫಿನೆಟ್ಲಿ ಎವ್ರಿಬಡಿ ಈಸ್ ಇನ್ ಮೆಡಿಕಲ್ ಫೀಲ್ಡ್, ಐ ಫೀಲ್ ಆಸ್ ಎ ಡಾಕ್ಟರ್ಸ್. ಸೊ ಇವತ್ತು ಆ ಡಾಕ್ಟರ್ಸ್ ಮಧ್ಯ ನಾನಿರೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು MSSI ಬಗ್ಗೆ ಮಾತಾಡಬೇಕು ಇಲ್ಲಿ. ಅದ್ರ ಇಲ್ಲಿ ಬರೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಎಜುಕೇಟ್ ಮಾಡ್ಕೊಂಡೆ. ನನಗೆ ನಾನೇ ಸುಮ್ಮನೆ ಬರಬಾರ್ದು, ಇದ್ರ ಬಗ್ಗೆ ತಿಳ್ಕೊಬರಬೇಕು ಅಂತ. ಆ್ಯಂಡ್ MSSI ದ ಥಿಂಗ್ಸ್ ಯು ಗೈಸ್ ಆರ್ ಡೂಯಿಂಗ್ ಅಲ್ಲ, ಇಟ್ಸ್ ಲೈಕ್ ಅನ್ಇಮ್ಯಾಜಿನಬಲ್ ನಾನು ನಿಜವಾಗ್ಲೂ ಹೇಳಬೇಕು ಅಂದ್ರೆ. ಬಿಕಾಸ್ ನಾವು ಕೋವಿಡ್ ಅಂತ ಒಂದು ಡಿಸೀಸ್ ಬಂದಾಗ ಇಟ್ ವಾಸ್ ಲೈಕ್ ಕೋವಿಡ್ ಆ್ಯಂಡ್ ಅಗೇನ್ಸ್ಟ್ ದ ವರ್ಲ್ಡ್. ಸೊ ಇಟ್ ವಾಸ್ ಈಸಿ ಫಾರ್ ಅಸ್ ಟು ಕಿಕ್ ಇಟ್ ಔಟ್ ನಮ್ಮ ಲೈಫಿಂದ. ಸೊ ಅದೇ ಥರ ಯು ಗೈಸ್ ಹ್ಯಾವ್ ಕ್ರಿಯೇಟೆಡ್ ದ ವರ್ಲ್ಡ್ ಫಾರ್ MS. ಸೊ ಯು ಗೈಸ್ ಆರ್ ಅಮೇಝಿಂಗ್. ಇನ್ ಫ್ಯಾಕ್ಟ್ ದ ವೇ ನೀವು ಇಡೀ ಇಟ್ಸ್ ಲೈಕ್ ಅ ವರ್ಲ್ಡ್ ಅಗೇನ್ಸ್ಟ್ ದ ಡಿಸೀಸ್ ಅಂದಾಗ ವಿತ್ ಅ ಸ್ಮೈಲ್ ಡೆಫಿನೆಟ್ಲಿ ವಿ ಕ್ಯಾನ್ ಲೈಕ್ ಥ್ರೋ ಇಟ್ ಆಫ್, ಅದೇ ಹೆದರ್ಕೊಂಡು ಹೋಗ್ಬಿಡ್ಬೇಕು. ಸೊ ಅದೇ ಥರ ಈ ರೂಮಲ್ಲಿ ಇವತ್ತು ಬಂದಾಗ ಐ ಸಾ ಡಿಫ್ರೆಂಟ್ ಡಿಗ್ನಿಟರೀಸ್ ಯುವರ್ ಲೈಕ್ ಬಾಷ್ ಕಂಪ್ನಿಯವ್ರನ್ನ ನೋಡಿದ್ವಿ, ಕಾರ್ಪೊರೇಟ್ ಕಂಪನೀಸ್. ಸೊ ಈ ಥರ ಪ್ರತಿಯೊಂದು ಕಾರ್ಪೊರೇಟ್ ಕಂಪನೀಸ್ ಒಂದು ಸ್ಟೆಪ್ ಮುಂದೆ ಬಂದು ಇಡೀ ಇಂಡಿಯಾದಲ್ಲಿ ಎಷ್ಟು ಕಾರ್ಪೊರೇಟ್ ಕಂಪನೀಸ್ ಇದೆ, ಸ್ಟಾರ್ಟ್ಅಪ್ಸ್ ಇದೆ, ನಾವೆಲ್ಲರೂ ಮುಂದೆ ಬಂದು ಒಂದು ಸ್ಟೆಪ್ ಹಾಕಿದಾಗ ಐ ಫೀಲ್ ಇಂಡಿಯಾದಲ್ಲಿ ದೇರ್ ವಿಲ್ ಬಿ ನೋ ಇಶ್ಯೂಸ್, ನೋ ಪ್ರಾಬ್ಲಮ್ಸ್. ಖಂಡಿತವಾಗ್ಲೂ ಎಲ್ಲರೂ ಒಂದು ಸ್ಟೆಪ್ ಅಟ್ ಎ ಟೈಮ್ ಅಷ್ಟೇ. ಈಗ ಏನೋ ಒಂದು ಓವರ್ ನೈಟ್ ಚೇಂಜಸ್ ಆಗುತ್ತೆ ಅನ್ನೋದಕ್ಕಿಂತ ಇಫ್ ದೇರ್ ಇಸ್ ಅ ಪ್ರೋಗ್ರೆಸಿಂಗ್ ಥಿಂಗ್ ಡೆಫಿನೆಟ್ಲಿ ಒನ್ ಟೈಮಲ್ಲಿ ಅದು 100% ಅದು ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ಐ ಫೀಲ್. ಆ್ಯಂಡ್ ಗೌರ್ಮೆಂಟ್ ಡಿಸಬಿಲಿಟಿ ಮಿನಿಸ್ಟರ್ ಸರ್ ನೀವು ಬಂದು ಮಾತಾಡಿದ್ದು ಸಿಕ್ಕಾಪಡೆ ಖುಷಿ ಆಯಿತು, ದ ಹೋಪ್ ಯು ಗೇವ್. ಸೊ ನೀವು ಇಲ್ಲಿ ಏನೇನು ಹೇಳಿದ್ರಿ ಅದೆಲ್ಲ ಆದಷ್ಟು ಬೇಗ ಆಗಲಿ ಅಂತ ನನ್ನ ಕಡೆಯಿಂದ ಐ ರಿಕ್ವೆಸ್ಟ್ ಯು ಸರ್ ಅದಾಗಲಿ. ಆ್ಯಂಡ್ ಅವ್ರ ಐ ಡಿ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ರು. ಆ್ಯಂಡ್ ಆ ಸಿಗ್ನೇಚರ್ ಆ ಡಿಫಿಕಲ್ಟೀಸ್ ಪ್ರಾಬಬ್ಲಿ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡೋದು ಈಸಿ, ಬಟ್ ಅಲ್ಲಿ ಅದನ್ನ ಅನುಭವಿಸಿದಾಗ ಗೊತ್ತಿರುತ್ತೆ ವಾಟ್ ಹ್ಯಾಪನ್ಸ್ ದೇರ್ ಅಂತ. ಬಿಕಾಸ್ ಅಲ್ಲಿ ಅವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ಫೈಟ್ ಮಾಡೋಕ್ಕೆ ಯಾರು ಇಲ್ಲದೇ ಇದ್ದಾಗ ಡೆಫಿನೆಟ್ಲಿ ಅದು ಕಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಐ ಡೋಂಟ್ ನೋ ವಾಟ್ ಟು ಸೇ, ಬಿಕಾಸ್ ನಮಗೆಲ್ಲ ಒಂದು 20 ನಾನು ಇಲ್ಲಿ ಕೇಳ್ತಾ ಇರಬೇಕಾದ್ರೆ ಮೋಸ್ಟ್ ಆಫ್ ದ ಫೀಮೇಲ್ ಪೇಷಂಟ್ಸ್ಗೆ ಇದು ಜಾಸ್ತಿ ಅಂತ ಕೇಳ್ಪಟ್ಟೆ. ಆ್ಯಂಡ್ ಬೀಯಿಂಗ್ ಅ ಫೀಮೇಲ್ ನಮಗೊಂದು ಮಂತ್ಲಿ ಕ್ರ್ಯಾಮ್ಸ್ ಆದರೆ ತಡ್ಕೊಳೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಏಜ್ 20 to 30s ಅದು ಜಾಸ್ತಿ ಅಂತ ಕೇಳ್ಪಟ್ಟೆ. ನಮ್ಮ ಏಜಲ್ಲಿ ನಮಗೆ ಎಷ್ಟು ಫಾಸ್ಟಾಗಿರ್ತೀವಿ ಅಂದರೆ ನಾವು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು. ಈ ಒಂದು ಜರ್ನಿಲಿ ಐ ಫೀಲ್ ನಾವು ನಾರ್ಮಲ್ ಆಗಿರಬೇಕು ಅಂತ ಫೈಟ್ ಮಾಡೋದಿದೆಯಲ್ಲ ಗೈಸ್, ವಿ ಅಂಡರ್ಸ್ಟ್ಯಾಂಡ್. ಲೈಕ್ ನಾನು ಇಷ್ಟೇ ಹೇಳಬೇಕು, ನಾನು ನಿನ್ನೆ ನಾನೇನೋ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಐ ಜಸ್ಟ್ ಅಂಡರ್ಸ್ಟ್ಯಾಂಡ್ ಯು ಗೈಸ್, ನೀವು ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ. ಆ್ಯಂಡ್ ನೀವೆಲ್ಲ ಇಲ್ಲಿ ಕೂತ್ಕೊಂಡು ವಿತ್ ಅ ಬಿಗ್ ಸ್ಮೈಲ್ ಇಲ್ಲಿ ಕೂತಿದ್ದೀರಾ, ಐ ಡೋಂಟ್ ನೋ ವಾಟ್ ಟು ಸೇ ಟು ಯು ಗೈಸ್. ಜಸ್ಟ್ ದ್ಯಾಟ್ ಅ ಬಿಗ್ 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 ಹಕ್ ಟು ಯು ಫ್ರಮ್ ಮೈ ಸೈಡ್, ಬಿಕಾಸ್ ವಿ ಆರ್ ದೇರ್ ಫಾರ್ ಯು ಆಸ್ ಅ ವರ್ಲ್ಡ್. ಇಲ್ಲಿ ಗೌರ್ಮೆಂಟ್ ಅವರಿದ್ದರು, ಡಾಕ್ಟರ್ಸ್ ಇದ್ದರು, IT ಕಂಪ್ನೀಸ್ ಇದ್ದರು, ಫಿಲಮ್ ಲ್ಯಾಂಡಿಂದ ನಾನಿದ್ದೀನಿ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಗೈಸ್ ದಟ್ ಪಬ್ಲಿಕ್ ವಿ ಆರ್ ದೇರ್ ಫಾರ್ ಯು. ಬಿಕಾಸ್ ನಾವೊಂದು 1000 ಜನನ ಇದು ಮಾಡಲಿಲ್ಲ ಅಂದ್ರೆ ನಮ್ಮಿಂದ ಒಬ್ರು ಇವತ್ತು ನನ್ನ ಸ್ಪೀಚ್ ನೋಡೋರು ಒಬ್ರು ಅವೇರ್ನೆಸ್ ಆಗಿ ಈ ಒಂದು ಪ್ರೋಗ್ರಾಮಿಂದ ದಟ್ ಇಫ್ ದೇ ಚೇಂಜ್ ಅವ್ರ ಫ್ರೆಂಡ್ಸ್ಗೆ ಅವ್ರು ಹೆಲ್ಪ್ ಮಾಡಿದ್ರು ಐ ಫೀಲ್ ಈ ಒಂದು ಪ್ರೋಗ್ರಾಮ್ಗೆ ಅರ್ಥ ಸಿಗುತ್ತೆ ಅಂತ. ಡೋಂಟ್ ಡು ಥೌಸಂಡ್ಸ್ ಆಫ್ ಹೆಲ್ಪ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ಒನ್ ಸ್ಟೆಪ್ ಒಬ್ರು ಹೋಗಿ ಇನಿಷಿಯೇಟಿವ್ ತೊಗೊಂಡು ಮಾಡೋದ್ರಿಂದ ಐ ಗೆಸ್ 1+1 ಹೋಗಿ ಇಟ್ ವಿಲ್ ಬಿ ಅ ಟ್ರೀ ಫಾರ್ ಶೋರ್. ಆ್ಯಂಡ್ ನನಗೆ ತುಂಬಾ ಖುಷಿ ಆಯಿತು ಇನ್ಫ್ಯಾಕ್ಟ್ ಇಲ್ಲಿ ಬಂದಿದ್ದಕ್ಕೆ. ಇಲ್ಲಿ ನನ್ನ ಆಪ್ಟ್ ಮಾಡಿ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರಮ್ MSSI. ನಾನು ಡೆಫಿನೆಟ್ಲಿ ಇದೊಂದೇ ಪ್ರೋಗ್ರಾಮ್ ಅಂತಲ್ಲ, ಇನ್ನಷ್ಟು ನನ್ನ ಕಡೆಯಿಂದ ಏನೇ ಹೆಲ್ಪ್ ಬೇಕಿದ್ರು ಏನೇ ಮಾಡಬೇಕಿದ್ರು ಐ ಬಿ ಆಲ್ವೇಸ್ ದೇರ್ ಫಾರ್ ಯು ಗೈಸ್. ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸ್ಮೈಲ್ ನೋಡೋದಕ್ಕಿಂತ ಲೈಫಲ್ಲಿ ಬೇರೆ ಇನ್ನೇನೂ ಇಲ್ಲ ಅಂತ ಅನಿಸುತ್ತೆ. ಸಿಕ್ಕಾಪಡೆ ಖುಷಿ ಆಯಿತು. ಹೀಗೆ ನಗ್ನಗ್ತಾ ಇರಿ, ಮೋರ್ ಪವರ್ ಟು ಯು ಗೈಸ್. ನಾವೆಲ್ಲರೂ ಇದ್ದೀವಿ, ಟುಗೆದರ್ ವಿ ಆಲ್ ಫೈಟ್ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.